ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಸ್ಟಾಫ್ ಲೆಕ್ಚರ್ಸ್ ಮತ್ತು ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಪ್ರೋಗ್ರಾಮ್ ಏನಂದ್ರೆ 112 ಒಂದೇ ದೇಶ ಒಂದೇ ನಂಬರ್, ಒಂದೇ ದೇಶ ಒಂದೇ ನಂಬರ್. ಮೊದಲೇ ಈಗ ಏನಾರ ಕ್ರೈಮ್ ಅಥವಾ ಯಾವ್ದಾರ ಅಪಘಾತ, ಯಾವ್ದಾರ ಜಗಳ, ಮತ್ತೊಂದು ಏನಾದರೂ ನಾವು 100 ಫೋನ್ ಮಾಡ್ತೀವಿ. 100 ಫೋನ್ ಮಾಡಿದ್ರೆ ಅದು ಯಾವ ಜಿಲ್ಲೆ ಇರುತ್ತೋ ಆ ಜಿಲ್ಲೆಯ ಕಂಟ್ರೋಲ್ನೊಂದಿಗೆ ಕರೆ ನಿಮ್ಮ ಮಾಡಿ ಕರೆ ಹೋಗ್ತಿತ್ತು. ನೀವು 100 ಫೋನ್ ಮಾಡಿ, 100 ಫೋನ್ ಮಾಡಿದ ಮೇಲೆ ನೀವು ಯಾವ ಏರಿಯಾದಾಗ ಇದ್ದೀರಿ, ಅದು ಸಂಬಂಧಪಟ್ಟ ಅವ್ರು 100 ಪೊಲೀಸ್ ಕಂಟ್ರೋಲ್ ರೂಮ್ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಬರಲಿ, ಅದನ್ನು ಮೆಸೇಜ್ ಟ್ರಾನ್ಸ್ಫರ್ ಮಾಡಿ, ಅವರು ನಿಮ್ಮಲ್ಲಿ ಬರೋ ಹೊತ್ತಿಗೆ ಎಲ್ಲ ಮೂವಿ ಮೇಲೆ ಪೊಲೀಸರು ಬಂದರು ಅನ್ನುವಂಥ ಪರಿಸ್ಥಿತಿ ಇತ್ತು. ಎಲ್ಲ ಎಲ್ಲ ಬದಲಾವಣೆ ಇದೆ. ಯಾವಾಗ ಈಗ ನಮ್ಮಲ್ಲಿ ಮೊದಲೇ 7ನೇ ಪಾಸ್ ಆದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಆಗೋದು, ಡಿಗ್ರಿ ಬಿ ಎ ಡಿಗ್ರಿ ಮುಗಿದ್ಬಿಟ್ಟೇನ ಸಬ್ ಇನ್ಸ್ಪೆಕ್ಟರ್ ಆಗೋದು, ಎಸ್ ಎಲ್ ಸಿ ಮುಗಿದ್ಬಿಟ್ಟೇನ ಎಸ್ ಸಿ ಹಿಂಗಾಗೋದು ಅಂತ ಮೊದಲೇ ಎಜುಕೇಷನ್ ಕಡಿಮೆ ಕುಮತ ಅದೇ ಸ್ವಲ್ಪ ದಾಸಿಯೇ ಆದ ಹುಮ್ತನಾದ ಅಂದ್ಬಿಟ್ಟು ಏ ಪೊಲೀಸರ ಕಡ್ಡಿ ನೋಡಿ ಅಂತ ಹೇಳಿ ಕಿರಿಯರ ಅಂತ ತಾಯಿನೂ ಹೇಳಿದ್ರು. ಅವಾಗ ಸ್ವಲ್ಪ ದಾಸಿ ಹತ್ರ ಸ್ವಲ್ಪ ಹುಮ್ತನ ಇದ್ದ ಏ ನೀವು ಪೊಲೀಸರ ಕಡ್ಡಿ ಇಲ್ಲ, ನಿಮಗೆ ಹೋಗೋ ಕಡ್ಡಿ ಇಲ್ಲ. ಈಗ ಆ ರೀತಿ ಏನಿಲ್ಲ. ಈಗ ನಮ್ಮಲ್ಲಿ MA MPL ಆದರೂ ಸಹ ಪೊಲೀಸ್ ಕಾನ್ಸ್ಟೇಬಲ್ ಅದ, MA MPL ಅಂದ್ರೆ ಎಜುಕೇಷನ್ ಹೆಚ್ಚಿಗೆ ಇರೋದ್ರಿಂದ ಜ್ಞಾನ, ಆಮೇಲೆ ನಿಮ್ಮ ಸಾರ್ವಜನಿಕರ ಜೊತೆ ವರ್ತನೆ ಮಾಡೋದು, ಸ್ಪಂದನೆ ಮಾಡೋದು, ಅದು ಮೊದಲೇ ಏನೈತೆ 7ನೇ ತೇಟ ಕಲ್ತಿದ್ದ ಅಲ್ಪ 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 ಸ್ವಲ್ಪ ಬುದ್ಧಿ, ಏಯ್ ಬಾರಯ್ಯ ಕೊಡಲ್ಯ ಹಿಂಗೆ ದೌರ್ಜನ್ಯ, ಏ ಪೊಲೀಸರು ನಮ್ಗೆ ಯಾಕೆ ಬಿಡು ಅನ್ನುವಂಥ ಮನೋಭಾವ ಎಲ್ಲ ಸಾರ್ವಜನಿಕರಿಗಾಗಲಿ ಎಲ್ಲರಿಗೂ ಬಂದಿತ್ತು. ಪೊಲೀಸ್ ವಿಷಯನೇ ಬೇಡ, ಪೊಲೀಸ್ ಸುದ್ದಿನ ಬೇಡ ಅಂತ. ಈಗ ಯಾವ ರೀತಿನೇ ಇಲ್ಲ. ನೀವು ಯಾರು ಯಾವಾಗ ಈ ಪೊಲೀಸರು ಸಿಂಗಲ್ ರೋಡ್ನಾಗ ಕರೆದಿದ್ದು ಯಾರು, ನೀವು ಈಗ ಸನಿಹ ಸುಮಾರು ಒಂದು 4-5 ವರ್ಷ ಅಥವಾ ಒಂದು 5-6 ವರ್ಷದ ನಂತರ ಕೇಳ್ಕೊಂಡ್ರೆ ಯಾರು ಸ್ಟೂಡೆಂಟ್ಸ್ ಸರ್ ನೀವು ಯಾರು ಯಾರು ಎಲ್ಲರಿಗೂ ರಿಟೈರ್ ಆಗ್ತದೆ ಬನ್ರಿ ಏನು ಸಮಸ್ಯೆ ಏನು ಪ್ರಾಬ್ಲಮ್ ಅಂತ ಕರೆದು ಕೇಳ್ತೀವಿ. ಅವಾಗಿನ ಕಾಲಕ್ಕೆ ಹಾಗಿದ್ದಾಗ ಅದನ್ನು ಈಗ ಸರ್ಕಾರ ಮನಗಂಡು ಈಗ ಎಲ್ಲ ಪೊಲೀಸರು ವಿದ್ಯಾವಂತರದಾರ, ಆಮೇಲೆ ಸಾರ್ವಜನಿಕರಿಗೆ ಅಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದು, ಸಾರ್ವಜನಿಕರ ಜೊತೆ ಜನಸ್ನೇಹಿ ಪೊಲೀಸ್ ಆಗಿ ಇರಬೇಕು ಅಂತೇಳಿ ಸರ್ಕಾರ ಇದು ಮನಗ ಇದ್ಕೊಂಡು ಆಮೇಲೆ ಕ್ರೈಮ್ಗಳು ಆದಷ್ಟು ಜಾಸ್ತಿ ಆಗ್ತಿದ್ವು. ಈಗ ಪೊಲೀಸ್ ವೆಹಿಕಲ್ ಅಡ್ಡಾಡೋದ್ರಿಂದ 112 ಆಗಲಿ ವೈಸಳ ಆಗಲಿ ಆಮೇಲೆ ಇವು ಅಡ್ಡಾಡೋದ್ರಿಂದ ಕ್ರೈಮ್ ಕಡಿಮೆ ಆಗ್ತಾವೆ ಆಲ್ಮೋಸ್ಟ್. ಅವಾಗ ನಾವು ಒಂದು ಕ್ರೈಮು ಒಂದು ಒಂದು ದೂರು ತಗೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಿದ್ವಿ ಮೊದಲೇ ಸುಮಾರು 4-5 ವರ್ಷ, ಒಂದು 10 ವರ್ಷದಿಂದ ಅಂತ ಇಟ್ಕೊಳ್ಳಿ, ನಾವೇ ದೂರು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಈಗ ಇಲ್ಲ. ಈ ಸಾರ್ವಜನಿಕರು ಯಾವ ಸ್ಥಳದಲ್ಲಿ ನಿಂತು ಫೋನ್ ಮಾಡ್ತಾರ ಆ ಸ್ಥಳಕ್ಕೆ ಬಂದು ನಾವು ದೂರು ಸ್ವೀಕರಿಸಿ ಆ ಸಮಸ್ಯೆನ ಆ ಸ್ಥಳದಲ್ಲೇ ಬಗೆಹರಿಸ್ತೀವಿ. ಇದು ಜನಸ್ನೇಹಿ ಪೊಲೀಸ್ ಅಂತೇಳಿ ಅದನ್ನ ಆದ್ರಿಂದ ಈಗ ಹಿಂದೆ ಮೊನ್ನೆ ದೆಹಲಿ ಒಳಗೆ ನಿರ್ಭಯ ಹತ್ಯೆ ಆಯ್ತಲ್ಲ, ಆ ಕಾನ್ಸೆಪ್ಟ್ ತಲೆಯೊಳಗೆ ಇಟ್ಕೊಂಡು ಕೇಂದ್ರ ಸರ್ಕಾರ ಇದನ್ನೊಂದು ಇದು ಸುಮಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು, ಎಲ್ಲ ರಾಜ್ಯಕ್ಕೂ ಇದನ್ನು ವಿಸ್ತರಣೆ ಮಾಡ್ಯಾರ. ಇದು ಎಲ್ಲ ರಾಜ್ಯಕ್ಕೂ, ಭಾರತ ದೇಶದ ಎಲ್ಲ ರಾಜ್ಯಕ್ಕೂ ವಿಸ್ತರಣೆ ಮಾಡಿ ಆ ಸುಮಾರು ಒಂದೂವರೆ ವರ್ಷ ಆಯ್ತು ಇದು ಲಾಂಚ್ ಆಗಿ, ಈ ಇದು ವಿಷಯ ಲಾಂಚ್ ಆಗಿ ಅದು ನಮ್ಮ ಕರ್ನಾಟಕಕ್ಕೆ ಬಂದು 5 ತಿಂಗಳಾಯಿತು. ನವೆಂಬರ್ ಮೊನ್ನೆ ನಮ್ಮ ಗದಗ ನವೆಂಬರ್ 14ನೇ ತಾರೀಕು